ದೇಶದ ಪ್ರಸಿದ್ಧ ಹಬ್ಬವಾದ ಗಣೇಶೋತ್ಸವ ಸಮೀಪಿಸ್ತಾ ಇರುವ ಹಿನ್ನೆಲೆಯಲ್ಲಿ ಗಣೇಶ ಮೂರ್ತಿಗಳ ಮೇಲೆ ಹಾಗೂ ಮೂರ್ತಿ ಪ್ರತಿಷ್ಠಾಪನೆಯ ಜಾಗಗಳಿಗೆ ತೆರಿಗೆಯನ್ನ ಕಟ್ಟಿಸಲು ಬಿಬಿಎಂಪಿ ಮುಂದಾಗ್ತಾ ಇದೆ. ಗೌರಿ ಗಣೇಶ ಹಬ್ಬ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ವಿನಾಯಕನ ಪ್ರತಿಷ್ಠಾಪನೆ ಮಾಡುವವರಿಗೆ ಬಿಬಿಎಂಪಿ ಶಾಕ್ ನೀಡಿದೆ. 3, 5, 7 ದಿನಗಳ ಲೆಕ್ಕಾಚಾರದಲ್ಲಿ ಪ್ರತಿಷ್ಠಾಪಿಸುವ ಶಾಮಿಯಾನದ ಅಷ್ಟು ಜಾಗಕ್ಕೂ ತೆರಿಗೆಯನ್ನ ವಿಧಿಸಬೇಕು ಅಂತ ಬಿಬಿಎಂಪಿ ಆದೇಶವನ್ನ ಹೊರಡಿಸಿದೆ. ತಾವುಗಳನ್ನು ಕೇಳಿದ ಮೇಲೆ ನನಗೆ ಫೋನ್ ಮಾಡಿ ಕೇಳಿದ ಮೇಲೆ ಮಾನ್ಯ ಆಯುಕ್ತರ ಹತ್ರ ಕೇಳಿ ನಾನು ಹೇಳಿದ ಹಿಂದೆ ಇರುವ ಪದ್ಧತಿ ಅದು, ಮತ್ತು ಇಲ್ಲಿ ಕೆಲವು ಸಿಇಗಳಿದ್ದರು ಅವರು ಹೇಳಿದ್ರು ಇಲ್ಲ ಸರ್ ಹಿಂದೆ ನಮ್ಮ ಮುಂದೇನೂ ನಾವು ಇದೇ ಥರ ಮಾಡಿದ್ದೀವಿ, ಅದಕ್ಕೆ ಕಾಪಿಗಳು ಕೊಡಿ ಅಂತ ಕೇಳಿದ್ದೀನಿ, ಬಹುಶಃ ಇನ್ನೊಂದು 10 ನಿಮಿಷದಲ್ಲಿ ನನಗೆ ಕಾಪಿ ಕೊಡ್ತಾರೆ. ಏರ್ ಶೋದು 2019 ಏರ್ ಶೋ ಉತ್ತರ ಪ್ರದೇಶಕ್ಕೆ ಹೋಗುತ್ತೆ ಅಂತೇಳಿ ಎಲ್ಲ ಒಂದು ಸುದ್ದಿಯಾಗಿದೆ. ಇನ್ನೇನು ಇಂಡಿಪೆಂಡೆನ್ಸ್ ಡೇಗೆ ಅಧಿಕೃತವಾಗಿ ಒಂದು ಕೇಂದ್ರ ಸರ್ಕಾರದ ರಕ್ಷಣಾ ಇಲಾಖೆಯವರು ಅದನ್ನು ಅಧಿಕೃತಪಡಿಸ್ತಾರೆ. ಕಳೆದ 96 ಇಸ್ವಿಯಿಂದ 11 ಎಡಿಷನ್ನಲ್ಲಿ ಏರ್ ಶೋ ನಡೆಸಿದಂಥ ಬೆಂಗಳೂರಿಗೆ ಒಂದು ಬ್ರ್ಯಾಂಡಾಗಿ ಇದಾಗಿತ್ತು. ಸೊ ಈಗ ಅದನ್ನು ಉತ್ತರ ಪ್ರದೇಶಕ್ಕೆ ಇದಾಯಿತು ಅಂತಂದರೆ ಅಲ್ಲಿನ ಮುಖ್ಯಮಂತ್ರಿಗಳ ಒಂದು ಒತ್ತಾಯದ ಮೇರೆಗೆ ಹೋದರೆ, ಸೊ ಇಲ್ಲಿ ಬ್ರ್ಯಾಂಡ್ ವಿಚಾರಕ್ಕೆ ಬಂದೋದಾಯಿತು ಅಂದರೆ ಟೆಕ್ನಾಲಜಿ ವಿಚಾರ ವಿಜ್ಞಾನ ನಗರಿ ಅಂತೆಲ್ಲ ಹೆಸರಿದೆ. ಮೊನ್ನೆ ನಾವು ರಕ್ಷಣಾ ಮಂತ್ರಿ ತನಕ ಸಂಪೂರ್ಣವಾದ ಮಾಹಿತಿ OFC ಮತ್ತು ಜಾಹೀರಾತು ಕೊಡಬೇಕಂತ ಹೇಳಿದ್ದೀನಿ. ಸೊ ಆಮೇಲೆ ಇನ್ನೊಂದು, ಈ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂಗೆ ತಾವು ಮತ್ತು ಜಿಲ್ಲಾಧಿಕಾರಿಗಳು, ಕಮಿಷನರು ಮತ್ತು ನಗರಾಭಿವೃದ್ಧಿ ಇಲಾಖೆ HOD ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಹೋಗಿ ಇದು ನೋಡ್ಕೊಂಬಂದ್ವಿ. ಏನಾಯ್ತು ಸರ್, ಈಗ ಎಷ್ಟು ಯೋಜನೆಗಳಿಗೆ ಈಗ ಇದರಿಂದ ಅನುಕೂಲ ರಿಲೀಫ್ ಸಿಗುತ್ತೆ? ಸರ್, 10 ರೋಡು ನಮಗೆ, 10 ರೋಡು ಮತ್ತು 2 ಓವರ್ ಬ್ರಿಡ್ಜು ಅಂಡರ್ಪಾಸ್ಗೆ ನಮಗೆ ಅನುಕೂಲ ಆಗ್ತದೆ. ಮತ್ತು ರಕ್ಷಣಾ ಇಲಾಖೆಯವರಿಗೆ ನಾವು ನಮ್ಮ ಆನೇಕಲ್ ಜಮೀನನ್ನು ತೋರಿಸಿದ್ದೀವಿ. ಸೊ ಅವರು ವೀಕ್ಷಣೆ ಮಾಡಿದ್ದಾರೆ, ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಡಿಫೆನ್ಸ್ ಸೆಕ್ರೆಟರಿ ಮತ್ತು ಬೇರೆಯವರು ಬಂದಿದ್ದರು, ಅವರು ಇದನ್ನು ವಿಡಿಯೋಗ್ರಾಫ್ ಮಾಡಿಕೊಂಡು ಮತ್ತು ಸಂಪೂರ್ಣವಾದ ಮಾಹಿತಿ ತೊಗೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಆದರೆ ರೋಡ್ಗಳನ್ನ ನಾವು ಡೆವಲಪ್ ಮಾಡೋಕ್ಕೆ ನಮಗೇನು ತೊಂದರೆ ಇಲ್ಲ. ರೋಡ್ಗೆ ಯಾವ ಥರ, ಈಗ ಫಾರ್ ಎಕ್ಸಾಂಪಲ್ ನನ್ನ ಮೋದಿ ಗಾರ್ಡನ್ ರಸ್ತೆ, ಈ ಮೋದಿ ಗಾರ್ಡನ್ ರಸ್ತೆಗೆ ರೋಡ್ ಇದ್ದಿದ್ದರೆ ಅವರು ಸುಮಾರು ಒಂದು 6 ಕಿಲೋಮೀಟರ್ ಶಾರ್ಟೇಜ್ ಕಡಿಮೆ ಆಗ್ತದೆ, ಅವರು ಸುತ್ತಕೊಂಡು ಬರೋದು ಕಡಿಮೆ ಆಗ್ತದೆ, ಸಾವಿರಾರು ಜನ ರೋಡಲ್ಲಿ ಹೋಗ್ತಾರೆ. ಅದೇ ರೀತಿ ನಮ್ಮ ಕೋರಮಂಗಲ ರೋಡ್ ಎಕ್ಸ್ಟೆನ್ಷನ್ ರೋಡ್ ಕೊಟ್ಟರೆ ಸುಮಾರು ಒಂದು ವೆಹಿಕಲ್ಗೆ 1-8 ಕಿಲೋಮೀಟರ್ ಕಡಿಮೆ ಆಗ್ತದೆ. ಒಬ್ಬರು ಹೋಗೋದು ಬರೋದಾದರೆ 16 ಕಿಲೋಮೀಟರ್ ಆಗ್ತದೆ. ಸುಮ್ಮದು 20,000 ವೆಹಿಕಲ್ಸ್ ಇಂಟು 16 ಕಿಲೋಮೀಟರ್ ಆಗಿರ್ಬೋದು. ದಿನ್ನೂರು ಮೇನ್ ರೋಡ್ ಇರ್ಬೋದು ಮತ್ತು ನಮ್ಮ ಚಾಮರಾಜಪೇಟೆ ಮೇನ್ ರೋಡಲ್ಲಿ ಇರ್ಬೋದು ಸುಮಾರು ಕಡೆ, ಮತ್ತು ಕೋರಮಂಗಲ ಮೇನ್ ರೋಡು ಮತ್ತು ಬನ್ನರಘಟ್ಟ ರೋಡು ಅದೆಲ್ಲ